2025ನೇ ವರ್ಷದ ಬೆಳ್ಳಿ ಹಬ್ಬದ ಪ್ರಯುಕ್ತ ಈ ಸಂಭ್ರಮಾಚರಣೆಯಲ್ಲಿ ಈಗಾಗಲೇ ಅತಿಥಿಗಳು ಆಗಮಿಸ್ತಾ ಇದ್ದಾರೆ. ಆಗಮಿಸಿದಂಥ ಅತಿಥಿಗಳು ಈಗ ಆಗಮಿಸಿರ್ತಕ್ಕಂಥವರು ಶ್ರೀಮತಿ ಪ್ರಮೀಳಾ ನೇಸರ್ಗಿಯವರು, ಈ ಶಾಲೆಯ ಮಾತೃ ಸ್ವರೂಪರು. ಅದೇ ರೀತಿ ಶ್ರೀಯುತ ನಾರಾಯಣ ಸ್ವಾಮಿಯವರು, ಆರ್ ವಿ ವೆಂಕಟೇಶ್ ಅವರು, ಆರಕ್ಷಕ ವಿಭಾಗದ ಪ್ರವೀಣ್ ಸಬ್ ಇನ್ಸ್ಪೆಕ್ಟರ್ ಅವರು ಕೂಡ ಆಗಮಿಸಿದ್ದಾರೆ. ಎಲ್ಲರಿಗೂ ಕೂಡ ನಮ್ಮ ಆಚಾರ್ಯ ರಾಕುಂಜಿ ಉರಿಯವರ ಪರವಾಗಿ, ಈ ಆಶ್ರಮದ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅವರನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮಗಳಲ್ಲೂ ನಡೆಯುವಂತೆ ದೇವತಾ ಪ್ರಾರ್ಥನೆಯನ್ನು ಈಗ ಪ್ರಾರಂಭಿಸಲಿದ್ದಾರೆ ಶ್ರೀಮತಿ ಕವಿತಾ ಮತ್ತು ಸಂಗಡಿಗರು. ವರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವಗಣಗಳಿಗೂ ಅಧಿಪತಿಯಾಗಿರತಕ್ಕಂಥ ವಿಘ್ನೇಶ್ವರನ ಪ್ರಾರ್ಥನೆಯನ್ನು ಮಾಡಿ ಎಲ್ಲರನ್ನ ರಂಜಿಸಿದಂಥ ಶ್ರೀಮತಿ ಕವಿತಾ ಮತ್ತು ರತ್ನ ಇವರಿಗೆ ಹೃದಯಪೂರ್ವಕವಾದ ವಂದನೆಗಳು, ಧನ್ಯವಾದಗಳು. Filled with talent and celebration with a heartfelt welcome speech by Netravadi ma'am. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಶ್ರೀ ಆಚಾರ್ಯ ರಾಕುಂ ಅಂಧರ ಮಕ್ಕಳ ಶಾಲೆ ಇಂದಿರಾನಗರ ಶಾಖೆ 2023-24 ಬೆಳ್ಳಿ ಸಂಭ್ರಮ ಶಾಲಾ ವಾರ್ಷಿಕೋತ್ಸವಕ್ಕೆ ಸರ್ವರಿಗೂ ಆದರದ ಸ್ವಾಗತ, ಸುಸ್ವಾಗತ. ಇಪ್ಪತ್ತ್ಮೂರು-ಇಪ್ಪತ್ನಾಲ್ಕರ ಶಾಲಾ ವಾರ್ಷಿಕೋತ್ಸವದ ಬೆಳ್ಳಿ ಹಬ್ಬದ ಸಂಭ್ರಮದ 25ನೇ ವಾರ್ಷಿಕ ವರದಿ. ಶ್ರೀ ರಾಕುಂ ಅಂಧ ಮಕ್ಕಳ ಶಾಲೆ ಇಂದಿರಾನಗರ ಶಾಖೆ. ಜ್ಞಾನವೇ ಬೆಳಕು, ಜ್ಞಾನವೇ ಶಕ್ತಿ, ಶಿಕ್ಷಣದಿಂದ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬಂತೆ ಎಲ್ಲರಿಗೂ ಸಮಾನವಾದ ಶಿಕ್ಷಣ ಪಡೆದ ಮಕ್ಕಳು ಉತ್ತಮ ಸಮಾಜ ನಿರ್ಮಿಸುತ್ತಾರೆ. ಆದ್ದರಿಂದ ಬಡ ಮಕ್ಕಳಿಗೆ ಉತ್ತಮ ಹಾಗೂ ಹೈಟೆಕ್ ಶಿಕ್ಷಣ ಸಿಗಬೇಕು. ವಿದ್ಯೆಯಿಂದ ಜಗತ್ತಿನಲ್ಲಿ ಏನು ಬೇಕಾದರೂ ಸಾಧಿಸಬಹುದೆಂಬುದನ್ನು ನಮ್ಮ ಧರ್ಮಾಧಿಕಾರಿ ರಾಕುಂ ಸ್ವಾಮೀಜಿಯವರ ನಾಯಕತ್ವದಲ್ಲಿ ಇಂದಿರಾನಗರ ಶಾಲೆಯಲ್ಲಿ ಅಂಧ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದಾರೆ.
ಶ್ರೀ ರಾಕುಂ ಅಂಧರ ಶಾಲೆ ಒಂದು ಗೌರವಾನ್ವಿತ ಶಾಲೆಯಾಗಿದ್ದು ಇದು 1998 ಒಂದು ಚಿಕ್ಕ ಕೋಣೆಯಲ್ಲಿ ಮೂರು ಮಕ್ಕಳೊಂದಿಗೆ ಆರಂಭವಾಗಿ ಆ ಮಕ್ಕಳಿಗೆ ತಂದೆ ತಾಯಿ ಪೋಷಕರು ಗುರುಗಳು ಮತ್ತು ಸ್ನೇಹಿತರಾಗಿ ಬೆಳೆಸಿದರು. ಈಗ ಸಮಾಜ ಸೇವಕರು, ರಾಜಕೀಯ ವ್ಯಕ್ತಿಗಳು, ಪ್ರಾಮಾಣಿಕ ವ್ಯಕ್ತಿಗಳಾದಂಥ ಶ್ರೀಯುತ ನಾರಾಯಣ ಸ್ವಾಮಿಯವರು ಒಂದೆರಡು ಮಾತನ್ನು ಆಡಬೇಕಂತೇಳಿ. ಎಲ್ಲರಿಗೂ ಶುಭ ಮುಂಜಾನೆ. ಭಗವಂತನ ಪ್ರೇರಣೆ ಮತ್ತು ಭಗವಂತನ ಆಶೀರ್ವಾದ ಸನ್ಮಾನ್ಯ ರಾಕುಂ ಸ್ವಾಮೀಜಿಯವರ ಮೇಲೆ ಇದೆ ಅಂತ ನಾನಾದರೂ ಭಾವನೆಯನ್ನು ಇಟ್ಕೊಂಡಿದ್ದೀನಿ. ತನ್ನ ಸ್ವಾರ್ಥವನ್ನೆಲ್ಲ ಮರೆತು ನನ್ನ ಜೀವನ ಈ ಅಂಧ ಮಕ್ಕಳ ಜೊತೆಯಲ್ಲಿ ಕಳೀಬೇಕು, ಯಾರು ಅನಾಥ ಮಕ್ಕಳು ಬರ್ತಾರೆ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು, ಇಲ್ಲೇ ವ್ಯಾಸಂಗ ಮಾಡಿ ದೊಡ್ಡವರಾದವರಿಗೆ ಮದುವೆನ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು, ಗೋವುಗಳನ್ನು ಸಾಕಾಣೆ ಮಾಡಿ ಗೋಶಾಲೆಗಳನ್ನ ಮಾಡ್ತಕ್ಕಂಥದ್ದು, ಯಾರೇ ಈ ದೇಶದ ಈ ರಾಜ್ಯದ ಕೋಟ್ಯಾಧಿಪತಿ ಆದರೂ ಕೂಡ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ದೇವರ ಸ್ವರೂಪಿಣಿಯಾಗಿರ್ತಕ್ಕಂಥ ರಾಕುಂ ಸಾಹೇಬರಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಮಾಡ್ಕೊಂಡು ಇಚ್ಛೆಯನ್ನು ಪಡ್ತೀನಿ. ಅವರ ಸೇವೆ ನಿಸ್ವಾರ್ಥವಾಗಿ ನಡೀತಾ ಇರ್ತಕ್ಕಂಥ ಸೇವೆ ಇದು, ಯಾವುದೇ ಅಪೇಕ್ಷೆ ಇಲ್ಲದೆ ಇರತಕ್ಕಂಥ ಸೇವೆ ಇದು. ತಿಂಗಳಿಗೆ ಒಮ್ಮೆ ಈ ಭಾಗದಲ್ಲಿರ್ತಕ್ಕಂಥ ಬಡವರು ತಾವು ನೋಡಬೇಕು, ಲೈನ್ ನಿಲ್ತಿರ್ತಾರೆ ಎಲ್ಲರಿಗೂ. ಚಳಿಗಾಲ ಬಂದರೆ ಅವರಿಗೆ ಕಂಬಳಿ ಕೊಡೋದೇನು ಹೇಳ್ತೀರ? ಒಂದು ತಿಂಗಳಿಗೆ ಆಗಷ್ಟು ದವಸ ಧಾನ್ಯಗಳನ್ನ ಕೊಡೋದೇನು ಹೇಳ್ತೀರ? ಯಾರ ಕೈಲೂ ಮಾಡಕ್ಕೆ ಸಾಧ್ಯ ಇಲ್ಲ ರೀ. ಈ ದೇಶದಲ್ಲಿ ಕೋಟ್ಯಾಂತರ ರೂಪಾಯಿ ಇಟ್ಟಿರ್ತಕ್ಕಂಥ ಶ್ರೀಮಂತರಿದ್ದಾರೆ, ಯಾರ ಕೈಲೂ ಕೂಡ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕೆಲಸವನ್ನ ಪ್ರಾಮಾಣಿಕವಾಗಿ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಭಗವಂತ ಎಲ್ಲರ ಆಯಸ್ಸನ್ನು ನಿಮಗೆ ಕೊಟ್ಟು ಇನ್ನೂ ಕೂಡ ಹೆಚ್ಚು ಹೆಚ್ಚು ಸೇವೆಯನ್ನು ಮಾಡ್ತಕ್ಕಂಥ ಪ್ರೇರಣೆಯನ್ನು ಕೊಡಲಿ. ನಿಮ್ಮ ಜೊತೆ ನಾವಿದ್ದೀವಿ ಸ್ವಾಮೀಜಿ. ನಾನು ಸ್ವಾಮಿ ಸ್ವೀಕರಿಸ್ತಾ ಇದ್ದಾರೆ, ಕೇಳ್ತಾ ಇದ್ದೀವಿ. ರೋಗವಿಲ್ಲ ಅಂತ ಯೋಗ ವಿದ್ಯಾರ್ಥಿಗಳು ಭಾಗವಹಿಸಲಿಕ್ಕೆ ಬರ್ತಾ ಇದ್ದಾರೆ. ಈ ಕೈ ಕರ್ನಾಟಕದ ಆಸ್ತಿ. ಈ ಕೈನಲ್ಲಿ ಇರ್ತಾರ 5 ಬೆರಳುಗಳು, 5 ಕೋಟಿ ಕನ್ನಡಿಗರದ್ದು ಶಕ್ತಿ. ಮುಷ್ಟಿ ಮಾಡಿ ಒಂದು ಕೊಟ್ರೆ ಹಾ 7 ಜನ್ಮಗಳಾದರೂ ಮೇಡಮ್ ಅವರಿಗೆ ಗುರುಜಿಯವರಿಂದ ಸನ್ಮಾನ, ಬೆಸ್ಟ್ ಟೀಚರ್ ಉತ್ತಮ ಪೋಷಕ ಪ್ರಶಸ್ತಿ ಶ್ರೀ ಚಿಕ್ಕನಂಜಪ್ಪನವರು. ಪರಿಸರ ಸಂರಕ್ಷಣೆ, ಜಲಮಾಲಿನ್ಯ, ವಾಯುಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯವನ್ನು ತಡೆಗಟ್ಟಿ ಎಂದು ಸಂದೇಶವನ್ನು ಸಾರುವ, ಸಮಾಜಕ್ಕೆ ಒಳ್ಳೆಯ ಮೆಸೇಜನ್ನು ಕೊಡುವ ಈ ಒಂದು ಹಾಡು ಶ್ರೀಯುತ ದುಂಡಿರಾಜ್ ಅವರ ರಚನೆ.